ಸ್ನೇಹಿತರೆ ನಮಸ್ಕಾರ. 18ನೇ ಲೋಕಸಭಾ ಚುನಾವಣೆ ಮುಗಿದಿದೆ. ಹಲವಾರು ಮುಖ್ಯ ಕಾರಣಗಳಿಂದ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇದು ಅತಿ ಮುಖ್ಯವಾದ ಚುನಾವಣೆ. ಈ ಚುನಾವಣೆಯ ಫಲಿತಾಂಶ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರೀತಿ ಬಂತು, ಅದಕ್ಕೆ ಕಾರಣಗಳೇನು, ಮತ್ತು ಈ ಚುನಾವಣಾ ಫಲಿತಾಂಶದ ಪರಿಣಾಮ ಭಾರತದ ಭವಿಷ್ಯದ ಮೇಲೆ ಏನಾಗ್ತದೆ, ಯುವಜನರ ಭವಿಷ್ಯದ ಮೇಲೆ ಏನಾಗುತ್ತೆ, ಜೊತೆಗೆ ಈ ಚುನಾವಣಾ ಫಲಿತಾಂಶ ಏನು ಬಂದಿದೆ, ಇದು ಮುಂದೆ ನಡೀತಕ್ಕಂಥ ಚುನಾವಣೆ ಮೇಲೂ ಇದರ ಪ್ರಭಾವ ಇರುತ್ತಾ, ಈ ಎಲ್ಲವನ್ನೂ ತಿಳ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮೆಲ್ಲ ನಾಗರಿಕರ ಮೇಲಿದೆ. ಇದು ಅತಿ ಮುಖ್ಯ ಭಾರತದ ಭವಿಷ್ಯದ ದೃಷ್ಟಿಯಿಂದ, ಯುವಜನರ ಭವಿಷ್ಯದ ದೃಷ್ಟಿಯಿಂದ. ಹಾಗಾಗಿ ಈ ಎಲ್ಲವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಹಲವಾರು ಚರ್ಚೆಗಳ ಮೂಲಕ, ನೇರವಾದ ವಿಡಿಯೋಗಳ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ. ಆ ಒಂದು ಹಿನ್ನೆಲೆ ಒಳಗಡೆ ಈ ವಿಡಿಯೋದಲ್ಲಿ ನಾವು ಈ ಚುನಾವಣೆಯಲ್ಲಿ ಮೋದಿಯವರು ಗೆದ್ದಿದ್ದಾರಾ ಸೋತಿದ್ದಾರಾ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನಮಗೆಲ್ಲ ಗೊತ್ತಿದೆ, ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸತತವಾಗಿ 3ನೇ ಬಾರಿ ಪ್ರಧಾನಿಯಾಗೋದ್ರ ಮೂಲಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾದ 2ನೇ ವ್ಯಕ್ತಿ ಅಂತ ಮೋದಿ ಅನ್ನಿಸ್ಕೊಂಡಿದ್ದಾರೆ. ನೆಹರೂರವರು ಮೊಟ್ಟ ಮೊದಲ ಬಾರಿಗೆ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದಂಥವರು. ಇದನ್ನು ನಾವು ಡೀಟೇಲಾಗಿ ನೋಡೋಕ್ಕೋದ್ರೆ, ಹೌದು, ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿದ್ದಾರೆ. 2014, 2019 ಮತ್ತು ಈಗ 2024ರಲ್ಲೂ ಕೂಡ NDA ನೇತೃತ್ವದ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಆದರೆ ಒಂದು ವ್ಯತ್ಯಾಸ ಇದೆ. ಏನಂತಂದರೆ 2014ರಲ್ಲಿ 2019ರಲ್ಲಿ ಎರಡೂ ಬಾರಿ NDA ನೇತೃತ್ವದ ಸರ್ಕಾರ ಅಧಿಕಾರ ನಡೆಸಿತ್ತು, ಆಡಳಿತ ನಡೆಸಿತ್ತು. ಆದರೆ 2014ರಲ್ಲಿ NDA ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದ್ರೂ ಕೂಡ ಅಲ್ಲಿ BJP ಒಂದೇ ಪಕ್ಷ 282 ಸೀಟ್ಗಳನ್ನ ಗೆಲ್ಲೋದ್ರ ಮೂಲಕ ಸರಳ ಬಹುಮತ ಗಳಿಸಿತ್ತು. ಅದೇ ರೀತಿ 2019ರಲ್ಲಿ 303 ಸೀಟ್ಗಳನ್ನ BJP ಒಂದೇ ಪಕ್ಷ ಪಡೆಯೋದ್ರ ಮೂಲಕ ಆಗಲೂ ಕೂಡ BJP ಸರಳ ಬಹುಮತವನ್ನು ಗಳಿಸಿತ್ತು. ಆದರೆ 2024ರ ಚುನಾವಣೆ ಏನಾಯಿತು, ಈಗ ತಾನೇ ಫಲಿತಾಂಶ ಬಂದು 10 ದಿನಗಳಾಗಿದೆ. ಈ ಬಾರಿ ಯಾವುದೇ ಪಕ್ಷ ಕೂಡ ಸರಳ ಬಹುಮತ ಗಳಿಸಿಲ್ಲ. BJP ಅತಿದೊಡ್ಡ ಪಕ್ಷವಾಗಿ ಅವರ ಹೊಮ್ಮಿದ್ರೂ ಕೂಡ ಅದು ಸರಳ ಬಹುಮತವಾದ 272 ಸೀಟ್ಗಳನ್ನ ಗಳಿಸಿಲ್ಲ. ಹಾಗಾಗಿ ಅಂಕಿ ಸಂಖ್ಯೆಗಳ ಆಧಾರದಲ್ಲಿ ನೋಡೋದಾದರೆ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಈಗ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದಲ್ಲಿ ಸಮ್ಮಿಶ್ರ ಸರ್ಕಾರ. ಹಾಗಿದ್ದರೆ ಮೋದಿಯವರು ಸೋತಿದ್ದಾರಾ ಅಂತ ನೋಡೋಕ್ಕೋದ್ರೆ, ಇಷ್ಟನ್ನು ಮಾತ್ರ ಇಟ್ಕೊಂಡು, ಮೋದಿಯವರೇ ಚುನಾವಣಾ ಫಲಿತಾಂಶ ಏನು ಬಂತು June 4 ಅವತ್ತಿನ ಸಂಜೆ BJP ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡ್ತಾ, ನಾವು ಗೆದ್ದಿದ್ದೇವೆ, ಗೆದ್ದಿರೋ ಕಾರಣಕ್ಕೋಸ್ಕರನೇ 3ನೇ ಬಾರಿ ಸತತವಾಗಿ ನಾನು ಪ್ರಧಾನಮಂತ್ರಿ ಆಗ್ತಾ ಇದ್ದೀನಿ, ಈ ರೀತಿ 3ನೇ ಬಾರಿ ಸತತವಾಗಿ ಪ್ರಧಾನಮಂತ್ರಿ ಆಗ್ತಿರೋ 2ನೇ ವ್ಯಕ್ತಿ ನಾನು ಅನ್ನೋ ಮಾತುಗಳನ್ನ ಹೇಳಿದರು. ಅದೇ ರೀತಿ ಈ ದೇಶದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಏನು ಕರಿತೀವಿ, ಅವುಗಳಲ್ಲಿ ಬಹುತೇಕ ಗೋಧಿ ಮೀಡಿಯಾಗಳಾಗಿದೆ, ಅದಿರಲಿ. ಈ ದೇಶದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕನಿಷ್ಠ 90% ಅಷ್ಟು ಮೀಡಿಯಾಗಳು ಕೂಡ ಮೋದಿಯವರು ಗೆದ್ದಿದ್ದಾರೆ, ಮೋದಿಯವರು ಗೆದ್ದು 3ನೇ ಬಾರಿ ಸತತವಾಗಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಂತ ಬಹಳ ಪ್ರಚಾರವನ್ನು ಕೊಟ್ಟವು. ಪರಿಸ್ಥಿತಿ ಹೀಗಿದ್ದರೂ ಅಂದರೆ ಮೋದಿಯವರು ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರ ಮೂಲಕ ದಾಖಲೆಯನ್ನು, ನೆಹರೂರವರ ದಾಖಲೆಯನ್ನು ಸರಿಗಟ್ಟುತ್ತಾ ಇದ್ದರೂ ಕೂಡ BJP ಕಾರ್ಯಕರ್ತರಲ್ಲಿ ಆಗಲಿ ಅಥವಾ ಮೋದಿಯವರ ಅಭಿಮಾನಿಗಳಲ್ಲಿ ಆಗಲಿ ಅಥವಾ ಅತಿಯಾದ ಅಭಿಮಾನ ಹೊಂದಿರತಕ್ಕಂಥ ಮೋದಿಯವರ ಭಕ್ತರು ಅಂತ ಏನು ಕರಿತೀವಿ ಅವರಲ್ಲಿ ಆಗಲಿ 3ನೇ ಬಾರಿ ಮೋದಿಯವರು ಪ್ರಧಾನಮಂತ್ರಿ ಆಗೋದ್ರ ಬಗ್ಗೆ ಸಂತೋಷ ಆಗಲಿ, ಭಾರೀ ಸಂಭ್ರಮ ಆಗಲಿ, ಸಡಗರ ಆಗಲಿ, ಉತ್ಸಾಹ ಆಗಲಿ ಕಾಣಿಸ್ಲಿಲ್ಲ, ಕಾಣಿಸ್ತಾನೂ ಇಲ್ಲ. ಹಾಗಿದ್ದರೆ ಮೋದಿಯವರು ಗೆದ್ದಿದ್ದಾರಾ ಸೋತಿದ್ದಾರಾ? ಮೋದಿಯವರು ಅವರೇ ಹೇಳ್ಕೊಂಡಂಗೆ ಗೆದ್ದು 3ನೇ ಬಾರಿ ಪ್ರಧಾನಮಂತ್ರಿ ಅಂತೂ ಆಗಿದ್ದಾರೆ. ಇಂಥ ಪರಿಸ್ಥಿತಿ ಇರುವಾಗ, ಇಂಥ ಸನ್ನಿವೇಶ ಇರುವಾಗ ಕನಿಷ್ಠ ಮೋದಿಯವರ ಭಕ್ತರಲ್ಲಿ ಆದರೂ ಎಷ್ಟೊಂದು ಉತ್ಸಾಹ, ಸಡಗರ, ಸಂಭ್ರಮ ಇರಬೇಕಾಗಿತ್ತು, ಅದು ಕಾಣಿಸ್ತಾ ಇಲ್ಲ. ಹಾಗಿದ್ದರೆ ಮೋದಿಯವರು ಗೆದ್ದಿದ್ದಾರಾ ಸೋತಿದ್ದಾರಾ? ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಈ ಸಾರಿಯ ಚುನಾವಣೆ ನಡೆದ ಪರಿಸ್ಥಿತಿ ಏನಿತ್ತು, ಈ ಬಾರಿಯ ಚುನಾವಣೆ ಯಾವ ಎಕೋಸಿಸ್ಟಮಲ್ಲಿ ನಡೀತು, ಅದರ ವಾಸ್ತವ ಪರಿಸ್ಥಿತಿ ಏನಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅತ್ಯಂತ ಸ್ಪಷ್ಟವಾಗಿ ನಮಗೆ ಮೋದಿಯವರು ಗೆದ್ದಿದ್ದಾರಾ ಅಥವಾ ಸೋತಿದ್ದಾರಾ ಅಂತ ಅರ್ಥ ಆಗ್ತದೆ. ಆಗ ಅತ್ಯಂತ ಸ್ಪಷ್ಟವಾಗಿ ನಮಗೆ ಯಾಕೆ BJP ಕಾರ್ಯಕರ್ತರಾಗಲಿ, ಮೋದಿ ಅಭಿಮಾನಿಗಳಾಗಲಿ ಅಷ್ಟೊಂದು ಸಂಭ್ರಮ ಸಡಗರ ಪಡ್ತಾ ಇಲ್ಲ ಅನ್ನೋದು ಕೂಡ ಅರ್ಥ ಆಗುತ್ತೆ. ಈ ಚುನಾವಣೆ ಯಾವ ಪರಿಸ್ಥಿತಿಯಲ್ಲಿ ನಡೀತು ಅನ್ನೋದನ್ನು 6 ಅಂಶಗಳ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಮೊದಲನೇ ಅಂಶ, ಹಣಬಲ. ನಿಮಗೆ ಗೊತ್ತಿದೆ ಇವತ್ತಿನ ಕಾಲದಲ್ಲಿ ಚುನಾವಣೆ ನಡೆಯುವ ರೀತಿ ಹೇಗಾಗಿದೆ ಅಂತಂದರೆ, ಯಾರಿಗೆ ಹಣಬಲ ಇರ್ತದೋ ಅವರಿಗೆ ಚುನಾವಣೆ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
ಹಣಬಲದ ವಿಷಯವನ್ನು ತೆಗೆದುಕೊಂಡರೆ ಇವತ್ತು ಈ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳ ಹತ್ರನೂ ಸೇರಿಸಿ ಒಟ್ಟು ಎಷ್ಟು ಹಣ ಇದೆಯೋ ಚುನಾವಣೆಯಲ್ಲಿ ಖರ್ಚು ಮಾಡೋಕ್ಕೋಸ್ಕರ ಅದಕ್ಕಿಂತ 16 ಪಟ್ಟಿನಷ್ಟು ಹೆಚ್ಚಿನ ಹಣ ಬಿ ಜೆ ಪಿ ಒಂದೇ ಪಕ್ಷದ ಹತ್ರ ಇತ್ತು. ಹಣಬಲದಲ್ಲಿ ಬಿ ಜೆ ಪಿಯನ್ನು ಸರಿಗಟ್ಟಲಿಕ್ಕೆ ಎಲ್ಲ ವಿರೋಧ ಪಕ್ಷಗಳು ಒಟ್ಟಿಗೆ ಸೇರಿದರೂ ಆಗ್ತಾ ಇರಲಿಲ್ಲ, ಅಷ್ಟು ಹಣಬಲ ಬಿ ಜೆ ಪಿ ಹತ್ರ ಇತ್ತು. ಚುನಾವಣಾ ಬಾಂಡ್ ವಿಷಯದಲ್ಲಿ ನಿಮಗೆ ಗೊತ್ತಾಗಿದೆ, ಒಟ್ಟು ಕಲೆಕ್ಟ್ ಆದಂಥ 16,000 ಕೋಟಿ ರೂಪಾಯಿಗಳಲ್ಲಿ 8,000 ಕೋಟಿಗಿಂತ ಹೆಚ್ಚಿನ ಹಣ ಬಿ ಜೆ ಪಿ ಒಂದೇ ಪಾರ್ಟಿಗೆ ಹೋಗಿದೆ, ಅದು ಅಧಿಕೃತವಾಗಿರ್ತಕ್ಕಂಥದ್ದು. ಇನ್ನೂ ಒಟ್ಟಾರೆಯಾಗಿ ನೋಡಿದರೆ ವಿರೋಧ ಪಕ್ಷಗಳ ಹತ್ರ ಎಲ್ಲ ಸೇರಿ ಎಷ್ಟು ಹಣ ಇತ್ತೋ ಅದರ 16 ಪಟ್ಟು ಹೆಚ್ಚಿನ ಹಣ ಬಿ ಜೆ ಪಿ ಒಂದೇ ಪಾರ್ಟಿ ಹತ್ರ ಇತ್ತು. ಹಾಗಾಗಿ ಹಣಬಲದಲ್ಲಿ ಬಿ ಜೆ ಪಿನ ಸರಿಗಟ್ಟಲಿಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಇನ್ನು ಎರಡನೇ ಅಂಶ ಮೀಡಿಯಾ ಬಲ. ನೀವು ಗಮನಿಸಿದ್ದೀರಾ, ಈ ದೇಶದಲ್ಲಿ ಇರ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಯಾವ ಕರಿತೀವಿ, ಟಿ ವಿ ಚಾನೆಲ್ಗಳು ಮುಖ್ಯವಾಗಿ, ಅವುಗಳಲ್ಲಿ ಕನಿಷ್ಠ 90% ಮೋದಿಯ ಪರವಾಗಿ ಗಟ್ಟಿಯಾಗಿ ನಿಂತಿದ್ವು, ಈಗಲೂ ಕೂಡ ಮೋದಿಯ ಪರವಾಗಿ ನಿಂತಿವೆ. ಏನು ಫೆಬ್ರವರಿ ತಿಂಗಳಿನಲ್ಲಿ ಬಿ ಜೆ ಪಿಯವರು ಅಬ್ ಕಿ ಬಾರ್ 400 ಪಾರ್ ಅಂತ ಶುರು ಮಾಡಿದರು, ಅದನ್ನು ಬಿ ಜೆ ಪಿಯ ವಕ್ತಾರರಿಗಿಂತಲೂ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸ್ಲಿಕ್ಕೆ, ಜನರನ್ನು ನಂಬಿಸ್ಲಿಕ್ಕೆ, ಅದರ ಮೂಲಕ ಒಂದು ನರೇಷನ್ನ ಕಟ್ಟಲಿಕ್ಕೆ ಮೋದಿಯವರು ಗೆದ್ದೇ ಗೆಲ್ತಾ ಇದ್ದಾರೆ, ಅದರಲ್ಲೂ 400 ಸೀಟ್ಗಳಿಗಿಂತ ಹೆಚ್ಚು ಸೀಟ್ಗಳನ್ನ ಗಳಿಸಿ ಗೆದ್ದೇ ಗೆಲ್ತಾರೆ ಅನ್ನೋ ನರೇಷನ್ನನ್ನು ಜನರಿಗೆ ತಲುಪಿಸಿ ಪರಿಣಾಮ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಈ ಗೋಧಿ ಮೀಡಿಯಾಗಳು ಅಂತ ನಿಮ್ಗೆ ಗೊತ್ತಿದೆ. ಈ ಗೋಧಿ ಮೀಡಿಯಾಗಳ ಬಲ ಅಂದರೆ ಈ ದೇಶದ ಮೇನ್ ಸ್ಟ್ರೀಮ್ ಮೀಡಿಯಾಗಳೇನಿದೆ ಅದರಲ್ಲಿ 90% ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅತ್ಯಂತ ಸ್ಪಷ್ಟವಾಗಿ ಮೋದಿಯ ಪರವಾಗಿ ನಿಂತಿದ್ವು. ಮೀಡಿಯಾ ಬಲ ಈ ರೀತಿ ಇತ್ತು ಅವ್ರಿಗೆ. ಇನ್ನು 3ನೇ ಅಂಶ ಇ ಡಿ ಐ ಟಿ ಸಿ ಬಿ ಐ ಬಲ. ಗೊತ್ತಿದೆ ನಿಮಗೆ ಇ ಡಿ ಮತ್ತು ಐ ಟಿ ಸಿ ಬಿ ಐಗಳನ್ನ ಯಾವ್ಯಾವ ರೀತಿ ಇಡೀ ತನ್ನ ಕಂಟ್ರೋಲ್ಗೆ ಕಂಪ್ಲೀಟಾಗಿ ತೊಗೊಂಡು ಯಾವ್ಯಾವ ರೀತಿ ತಮ್ಮ ಲಾಭಕ್ಕೆ ಬಳಸ್ಕೊಂಡ್ರು ಅಂತೇಳಿ ಅದನ್ನು ಚುನಾವಣಾ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಇ ಡಿ ಐ ಟಿಯನ್ನು ಬಳಸಿ ಹಲವಾರು ಕಂಪ್ನಿಗಳ ಮೇಲೆ ರೈಡ್ ಮಾಡಿಸಿ ಆ ಕಂಪನಿಗಳ ಹತ್ರ ಚುನಾವಣಾ ಬಾಂಡ್ ಮೂಲಕ ಹಣ ತಗೊಂಡಿದ್ದು ಗೊತ್ತಿದೆ. ಇದನ್ನು ಹಫ್ತಾ ವಸೂಲಿ ಅಂತ ಬಹಳ ಅದು ಪಾಪ್ಯುಲರ್ ಆಗಿದ್ದು ಗೊತ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ಇ ಡಿ ಐ ಟಿ ಸಿ ಬಿ ಐಗಳನ್ನ ಬಳಸ್ಕೊಂಡು ವಿರೋಧ ಪಕ್ಷಗಳಲ್ಲಿದ್ದಂಥ ಚುನಾವಣೆ ಗೆಲ್ಲುವ ತಾಕತ್ತಿದ್ದಂಥ ಯಾರ್ಯಾರಿಗೆ ತಾಕತ್ತಿತ್ತು ಚುನಾವಣೆ ಗೆಲ್ಲಕ್ಕೆ ಅಂಥವ್ರನ್ನೆಲ್ಲ ಇ ಡಿ ಐ ಟಿ ಬಳಸಿ ತಮ್ಮ ಬಿ ಜೆ ಪಿ ಪಾರ್ಟಿಗೆ ಸೇರಿಸ್ಕೊಂಡು ಅವರ ಮೇಲಿದ್ದ ಕೇಸುಗಳನ್ನೂ ಖುಲಾಸೆ ಮಾಡಿ ಅವರಿಗೆ ಅಧಿಕಾರನೂ ಕೊಟ್ಟು ಒಂದು ಕಡೆ ವಿರೋಧ ಪಕ್ಷಗಳಲ್ಲಿ ಗೆಲ್ಲುವ ಕ್ಯಾಂಡಿಡೇಟ್ಗಳೇ ಇಲ್ದಂಗೆ ಆಗಬೇಕು, ಇನ್ನೊಂದು ಕಡೆ ಗೆಲ್ಲುವ ಸಾಧ್ಯತೆ ಇರುವ ಎಲ್ಲ ಕ್ಯಾಂಡಿಡೇಟ್ಗಳು ಎಲ್ಲ ನಾಯಕರುಗಳು ಅವರೆಷ್ಟೇ ಭ್ರಷ್ಟರಾಗಿದ್ದರೂ ಬಿ ಜೆ ಪಿ ಕಡೆ ಇರಬೇಕು. ಆ ರೀತಿ ಇ ಡಿ ಐ ಟಿ ಸಿ ಬಿ ಐ ಬಲ ಬಳಸಿ ಮೋದಿಯವರು ಮಾಡ್ಕೊಂಡಿದ್ದು ನಿಮಗೆ ಗೊತ್ತಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳಿರುವಾಗ 2-3 ತಿಂಗಳುಗಳಿರುವಾಗ ವಿರೋಧ ಪಕ್ಷಗಳ ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡಿಸಿದ್ದು ನಿಮಗೆ ಗೊತ್ತಿದೆ. ಈ ರೀತಿ 3ನೇ ಅಂಶ ಅತಿ ಮುಖ್ಯವಾಗಿ ಮೋದಿ ಪರವಾಗಿ ಕೆಲಸ ಮಾಡಿದೆ ಇ ಡಿ ಐ ಟಿ ಸಿ ಬಿ ಐ ಬಲ. ಇನ್ನು 4ನೇ ಅಂಶ ಇ ಸಿ ಐ ಬಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಲ. ನಿಮಗೆ ನೆನಪಿರಬಹುದು 2023 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ಏನು ಅಂತಂದರೆ ಎಲೆಕ್ಷನ್ ಕಮಿಷನರ್ಗಳನ್ನ ಸೆಲೆಕ್ಷನ್ ಮಾಡಬೇಕಾದ್ರೆ ಆ ಸೆಲೆಕ್ಷನ್ ಕಮಿಟಿನಲ್ಲಿ ಪ್ರಧಾನಮಂತ್ರಿ ಇರಬೇಕು, ವಿರೋಧ ಪಕ್ಷದ ನಾಯಕ ಒಬ್ಬ ಇರಬೇಕು, 3ನೇಯವರಾಗಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಆದರೆ ಮೋದಿಯವರು ಅದನ್ನು ತಮಗೆ ಸರ್ಕಾರದಲ್ಲಿದ್ದಂಥ ಸಂಖ್ಯಾಬಲವನ್ನು ಬಳಸ್ಕೊಂಡು ಆ ತೀರ್ಪನ್ನೇ ಬದಲಾವಣೆ ಮಾಡಿ ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡಬೇಕಾದ ಕಮಿಟಿ ಒಳಗಡೆ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮತ್ತು ನಾಮಕಾವಸ್ಥೆಗೆ ವಿರೋಧ ಪಕ್ಷದ ನಾಯಕರನ್ನ ಇರಿಸಿಕೊಂಡು ಅವರಿಗೆ ಬೇಕಾದ ಎಲೆಕ್ಷನ್ ಕಮಿಷನರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಮತ್ತು ಎಲೆಕ್ಷನ್ ನಡೆಯುವಾಗ ನಿಮಗೆ ನೆನಪಿರಬಹುದು ಮೋದಿಯವರು ಅನೇಕ ದ್ವೇಷ ಭಾಷಣಗಳನ್ನ ಮಾಡಿದರೂ ಕೂಡ, ಭಾವನಾತ್ಮಕವಾಗಿ ಕೆರಳಿಸಿ ಭಾಷಣಗಳನ್ನ ಮಾಡಿದರೂ ಕೂಡ ಎಲೆಕ್ಷನ್ ಕಮಿಷನ್ನು ಅವರಿಗೆ ನೋಟಿಸ್ ಕೊಡಲಿಕ್ಕೆ ಹೋಗಲಿಲ್ಲ. ಕಡೆಗೆ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಿದ ಮೇಲೆ ಬಿ ಜೆ ಪಿ ಪಾರ್ಟಿಗೆ ನೋಟಿಸ್ ಕೊಟ್ಟರೆ ಹೊರತು ಮೋದಿಯವರಿಗೆ ನೋಟಿಸ್ ಕೊಡಲಿಲ್ಲ. ಅಂದರೆ ಮೋದಿಯವರು ದ್ವೇಷ ಭಾಷಣಗಳನ್ನ ಮಾಡೋದ್ರ ಮೂಲಕ ಓಟುಗಳನ್ನ ಗಳಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಟ್ಟರು ಅದನ್ನು ಎಲೆಕ್ಷನ್ ಕಮಿಷನ್ನು ಅದಕ್ಕೆ ಅನುವು ಮಾಡಿಕೊಟ್ಟು ನೋಡ್ತಾ ಕೊಳ್ತಿದ್ದು. ಈ ರೀತಿಯ ಎಲೆಕ್ಷನ್ ಕಮಿಷನ್ ಬಲ ಕೂಡ ಬಿ ಜೆ ಪಿಗೆ ಮತ್ತು ಮೋದಿಗಿತ್ತು. ಇನ್ನು 4ನೇ ಅಂಶ ಯಾವುದೇ ಪಾರ್ಟಿಗೆ ಇಲ್ಲದೆ ಇರುವಷ್ಟು ದೊಡ್ಡದಾದ ಎಲ್ಲ ರೀತಿಯಿಂದನೂ ಎಕ್ವಿಪ್ ಆಗಿರ್ತಕ್ಕಂಥ ಬಿ ಜೆ ಪಿಯ ಐ ಟಿ ಸೆಲ್ನ ಬಲ. ತನ್ನ ಎಲ್ಲ ರೀತಿಯಿಂದ ಎಕ್ವಿಪ್ ಆದಂಥ ಬಿ ಜೆ ಪಿ ಐ ಟಿ ಸೆಲ್ ಮೂಲಕ ಒಂದು ಫೇಕ್ ನ್ಯೂಸ್ ಫ್ಯಾಕ್ಟ್ರಿನೇ ನಡೆಸ್ತಾ ಯಾವುದೇ ಒಂದು ವಿಷಯವನ್ನು
ಕೋಟ್ಯಾಂತರ ಜನಕ್ಕೆ ಕೆಲವೇ ನಿಮಿಷಗಳಲ್ಲಿ ತಲುಪಿಸುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದಂಥ ಐ ಟಿ ಸೆಲ್ ಬಲ ಏನಿತ್ತು, ಅದರ ಮೂಲಕ ಫೇಕ್ ನ್ಯೂಸ್ ಫ್ಯಾಕ್ಟ್ರಿನೇ ನಡೆಸಲಾಗ್ತಾ ಇತ್ತು, ಆ ಒಂದು ಬಲ ಇನ್ಯಾವ ವಿರೋಧ ಪಕ್ಷಗಳಿಗೂ ಇರಲಿಲ್ಲ. ಇನ್ನು ಕಡೆಯದಾಗಿ ಆರನೇ ಅಂಶ, ಅದು ಸ್ವತಃ ಮೋದಿಯವರಿಗೆ ಇದ್ದಂಥ ಜನಪ್ರಿಯತೆಯ ಬಲ. ಮೋದಿಯವರಿಗೆ ನಿಮಗೆ ಗೊತ್ತಿದೆ ಅತ್ಯಂತ ಹೆಚ್ಚಿನ ಜನಪ್ರಿಯತೆ ಇತ್ತು. ಮತ್ತು ನೀವು ಗಮನಿಸಿರ್ಬೋದು, ಏನು ಲೋಕಸಭಾ ಚುನಾವಣೆ ನಡೀತು, BJPಯ ಯಾವ ಕ್ಯಾಂಡಿಡೇಟೂ ಕೂಡ ಚುನಾವಣೆಯಲ್ಲಿ ಮುಂದಿನ 5 ವರ್ಷಗಳ ಕಾಲ ಭಾರತವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಇಂತಿಂಥ ರೀತಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ನನಗೆ ಓಟ್ ಹಾಕಿ ಅಂತ ಕೇಳಲಿಲ್ಲ, ತನ್ನ ಕ್ಷೇತ್ರವನ್ನು ಹೀಗೆ ಅಭಿವೃದ್ಧಿ ಮಾಡಲಿಕ್ಕೆ ತನಗೆ ಓಟ್ ಹಾಕಿ ಅಂತ ಕೇಳಲಿಲ್ಲ. ಅದರ ಬದಲು ಅವರೆಲ್ಲರೂ ಓಟ್ ಕೇಳಿದ್ದು ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೋಸ್ಕರ ಓಟ್ ಹಾಕಿ ಅಂತ, ಮೋದಿಯವರ ಹೆಸರಿನಲ್ಲೇ ಓಟ್ ಕೇಳಿದರು. ಈ ರೀತಿ ಮೋದಿಯವರ ಜನಪ್ರಿಯತೆಯ ಬಲವೂ ಇತ್ತು. ಇದಕ್ಕೆ ಮೀಡಿಯಾಗಳ ಕಾಂಟ್ರಿಬ್ಯೂಷನ್ ಕೂಡ ತುಂಬ ದೊಡ್ಡದಾಗಿದೆ. ಯಾಕೆಂದರೆ ನೀವು ಗಮನಿಸಿರ್ಬೋದು, ಇಂಡಿಯಾದಲ್ಲಿ ಚುನಾವಣೆಗಿಂತ ಮೊದಲು ನಡೆದ ಹಲವಾರು ಸಮೀಕ್ಷೆಗಳಲ್ಲಿ ಜನ ಅತ್ಯಂತ ಸ್ಪಷ್ಟವಾಗಿ ಬೆಲೆ ಏರಿಕೆ ಜಾಸ್ತಿಯಾಗಿದೆ, ನಿರುದ್ಯೋಗ ಜಾಸ್ತಿಯಾಗಿದೆ ಮತ್ತು ಅತಿ ಶ್ರೀಮಂತರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ರೀತಿ ಬೆಲೆ ಏರಿಕೆ ಜಾಸ್ತಿಯಾಗಲಿಕ್ಕೆ ಮತ್ತು ನಿರುದ್ಯೋಗ ಜಾಸ್ತಿಯಾಗಲಿಕ್ಕೆ ಮೋದಿಯವರ ಅಸಮರ್ಥ ಆಡಳಿತ ಅಥವಾ ಮೋದಿಯವರ ಅತಿ ಶ್ರೀಮಂತರ ಪರವಾದ ಆಡಳಿತ ಕಾರಣ ಅಂತ ಜನಕ್ಕೆ ಗೊತ್ತಾಗಿಲ್ಲ. ಆ ಕಾರಣಕ್ಕೆ ಎಷ್ಟೇ ಬೆಲೆ ಏರಿಕೆಯ ನಡುವೆಯೂ, ಎಷ್ಟೇ ನಿರುದ್ಯೋಗದ ನಡುವೆಯೂ ಜನರಿಗೆ ಮೋದಿಯವರ ಬಗ್ಗೆ ತುಂಬ ಬೇಸರ ಬಂದಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಮೀಡಿಯಾಗಳು ಜನರಿಗೆ ತಲುಪಿಸಲೇಬೇಕಾಗಿದ್ದ ವಿಷಯವನ್ನು ವಿರೋಧ ಪಕ್ಷಗಳ ರೀತಿ ಕೆಲಸ ಮಾಡಿ ತಲುಪಿಸಬೇಕಾಗಿತ್ತಲ್ಲ, ಮೀಡಿಯಾಗಳು ಆ ಕೆಲಸ ಮಾಡದೇ ಇದ್ದಿತ್ತು. ಆ ರೀತಿ ಮೋದಿಯವರ ಇಮೇಜನ್ನು ಪ್ರೊಟೆಕ್ಟ್ ಮಾಡ್ಕೊಂಬಂದಿದ್ವು. ಹಾಗಾಗಿ ಮೋದಿಯವರ ಜನಪ್ರಿಯತೆಯು ಕೂಡ ಸಿಕ್ಕಾಬಿಟ್ಟೆ ಜಾಸ್ತಿನೇ ಇತ್ತು. ಈ ಮೋದಿಯವರ ಜನಪ್ರಿಯತೆ ಬಲವೂ ಕೂಡ BJPಗೂ ಇತ್ತು, ಮೋದಿಯವ್ರಿಗೂ ಇತ್ತು. ಈಗ ನೋಡಿ, ಹಣಬಲದ ವಿಷಯ ಆಗಿರಬಹುದು, ಮೀಡಿಯಾ ಬಲ, ನಿಮಗೆ ED, IT, CBI ಬಲ, ಎಲೆಕ್ಷನ್ ಕಮಿಷನ್ ಬಲ, ತನ್ನದೇ ಆದ ITCL ಬಲ, ತನ್ನದೇ ಸ್ವಂತ ಜನಪ್ರಿಯತೆಯ ಬಲ, ಇಷ್ಟು ಅನುಕೂಲತೆ ಯಾವ ಪ್ರಧಾನಮಂತ್ರಿಗೂ ಇರಲಿಲ್ಲ. ಇಂಡಿಯಾದಲ್ಲಿ ತೊಗೊಂಡ್ರೆ ನೀವು, ಇಂಡಿಯಾದಲ್ಲೇ ಬಿಡಿ, ವಿಶ್ವ ಮಟ್ಟದಲ್ಲಿ ತೊಗೊಂಡ್ರೂ ಕೂಡ ಯಾವುದೇ ದೇಶದ ಪ್ರಧಾನಮಂತ್ರಿಗಾಗಲಿ, ಯಾವುದೇ ದೇಶದ ಅಧ್ಯಕ್ಷರಿಗಾಗಲಿ, ಅದರಲ್ಲೂ ಆಡಳಿತ ನಡೆಸಿದ 10 ವರ್ಷಗಳ ನಂತರ ಈ ಮಟ್ಟದ ಅನುಕೂಲತೆ ಯಾವ ಪ್ರಧಾನಿಗೂ ಯಾವ ಅಧ್ಯಕ್ಷರಿಗೂ ಇರಲಿಲ್ಲ. ಅಂದರೆ ಇಡೀ ಚುನಾವಣೆ ನಡೆದ ಎಕೋಸಿಸ್ಟಮ್ ಏನಿತ್ತು, ಇಷ್ಟು ಅಂಶಗಳನ್ನ ಇಟ್ಕೊಂಡು ನೋಡಿದಾಗ ಇಡೀ ಚುನಾವಣೆ ನಡೆದ ಎಕೋಸಿಸ್ಟಮು ಮೋದಿಯವರನ್ನು 400 ಸೀಟಿಗಿಂತ ಜಾಸ್ತಿ ಸೀಟುಗಳಲ್ಲಿ ಗೆಲ್ಲಿಸಲಿಕ್ಕಾಗಿಯೇ ಸೃಷ್ಟಿಯಾದಂಥ ಎಕೋಸಿಸ್ಟಮ್ ಆಗಿತ್ತು. ಅಂದರೆ ಒಟ್ಟು ಈ 6 ಅಂಶಗಳನ್ನ ಇಟ್ಕೊಂಡು ನೋಡಿದಾಗ ಭಾರತದಲ್ಲಿ ಏನು ಚುನಾವಣೆ ನಡೆಯಿತು ಅದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಿರಲಿಲ್ಲ. ಕಂಪ್ಲೀಟಾಗಿ ಮೋದಿಯವರನ್ನು ಗೆಲ್ಲಿಸಲಿಕ್ಕೆ ತಯಾರಾದಂಥ ಸೃಷ್ಟಿಯಾದಂಥ ಒಂದು ಎಕೋಸಿಸ್ಟಮ್ ಆಗಿತ್ತು. ಇಷ್ಟೆಲ್ಲ ಅನುಕೂಲತೆಗಳಿದ್ದರು, ಭಾರತದ ಯಾವುದೇ ಪ್ರಧಾನಮಂತ್ರಿಗೂ ಇಲ್ಲದಂಥ ಅನುಕೂಲತೆ, ಭಾರತದ ಬಿಡಿ ವಿಶ್ವದ ಯಾವುದೇ ದೇಶ ತಗೊಳ್ಳಿ ನೀವು, 10 ವರ್ಷ ಪ್ರಧಾನಮಂತ್ರಿ ಆಗಿದ್ದಂಥ ಯಾವುದೇ ವ್ಯಕ್ತಿಗೂ, 10 ವರ್ಷ ಅಧ್ಯಕ್ಷ ಆಗಿದ್ದಂಥ ಯಾವುದೇ ವ್ಯಕ್ತಿಗೂ ಇಲ್ಲದಂಥ ಎಲ್ಲ ರೀತಿಯ ಅನುಕೂಲತೆಗಳಿದ್ದಾಗ್ಯೂ ಕೂಡ ಮೋದಿಯವರು 400 ಪಾರಿರಲಿ 300 ಪಾರಿರಲಿ ಕಡೆಗೆ ಕನಿಷ್ಠ ಸರಳ ಬಹುಮತವನ್ನು ಗಳಿಸಲಿಕ್ಕಾಗಲಿಲ್ಲ. 2019 ಚುನಾವಣೆಯಲ್ಲಿ ಏನು ಮೋದಿಯವರು 303 ಸೀಟ್ಗಳನ್ನ ಗೆದ್ದಿದ್ದರು, ಆ 303 ಸೀಟ್ಗಳಲ್ಲಿ ಈ ಚುನಾವಣೆಯಲ್ಲಿ 63 ಸೀಟ್ಗಳನ್ನ ಕಳೆದುಕೊಂಡ್ರು, ಕೇವಲ 240 ಸೀಟ್ಗಳನ್ನ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ಇಷ್ಟೆಲ್ಲ ಅನುಕೂಲತೆಗಳಿದ್ದಾಗಲೂ ಕೂಡ. ಅಷ್ಟೇ ಅಲ್ಲದೆ ಕಳೆದ ಚುನಾವಣೆಯಲ್ಲಿ ಅವರು 37.4% ವೋಟ್ ಶೇರ್ ತಗೊಂಡಿದ್ದರು ಇಡೀ ಇಂಡಿಯಾದಲ್ಲಿ, ಈ ಸಾರಿ ಅದು 36.6%ಗೆ ಇಳಿದಿದೆ, 0.8% ಅಷ್ಟು ಇಳಿದಿದೆ. ಅದರಲ್ಲೂ ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡಿನಂಥ BJP ಬೆಳೀತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ವೋಟ್ ಶೇರ್ ಬಂದಿರಲಿಲ್ಲ ಅಂದಿದ್ರೆ ಇನ್ನೂ ವೋಟ್ ಶೇರ್ ಕಡಿಮೆ ಆಗಿರ್ತಿತ್ತು. ಒಟ್ಟಾರೆಯಾಗಿ ನೋಡಿದಾಗ ಇಷ್ಟೆಲ್ಲ ಅನುಕೂಲತೆಗಳಿದ್ದು 63 ಸೀಟ್ಗಳನ್ನ ಕಳ್ಕೊಂಡಿದ್ದಾರೆ, 400 ಪಾರ್ ಆಗಲಿಲ್ಲ, 300 ಪಾರ್ ಆಗಲಿಲ್ಲ, ಅದರ ಬದಲು 63 ಸೀಟ್ಗಳನ್ನ ಕಳೆದುಕೊಂಡು ಸರಳ ಬಹುಮತ ಕೂಡ ಗಳಿಸಿಲ್ಲ, ವೋಟ್ ಶೇರ್ ಕೂಡ ಕಡಿಮೆ ಆಗಿದೆ. ಇದನ್ನು ನೋಡಿದಾಗ ನಾವು ಅತ್ಯಂತ ಸ್ಪಷ್ಟವಾಗಿ ನಿಸ್ಸಂಶಯವಾಗಿ ಹೇಳಬಹುದು, ಮೋದಿಯವರು ಸೋತಿದ್ದಾರೆ ಈ ಚುನಾವಣೆಯಲ್ಲಿ, ಅಥವಾ ಭಾರತದ ಜನ ಈ ಚುನಾವಣೆಯಲ್ಲಿ ಮೋದಿಯವ್ರನ್ನ ಸೋಲಿಸಿದ್ದಾರೆ. ಈ ವಾಸ್ತವ ಸೆನ್ಸ್ ಆಗಿರೋ ಕಾರಣಕ್ಕೆ, ಈ ವಾಸ್ತವ ಅರ್ಥ ಆಗಿರೋ ಕಾರಣಕ್ಕೆ BJP ಕಾರ್ಯಕರ್ತರಾಗಲಿ ಅಥವಾ ಮೋದಿಯವರ ಅಭಿಮಾನಿಗಳಾಗಲಿ 3ನೇ ಬಾರಿ ಸತತ ಪ್ರಧಾನಮಂತ್ರಿ ಆದರೂ ಕೂಡ
ಅಷ್ಟೊಂದು ಸಡಗರ ಸಂಭ್ರಮ ಉತ್ಸಾಹ ವ್ಯಕ್ತಪಡಿಸಿಲ್ಲ, ತೋರಿಸಿಲ್ಲ. ಸೊ ಅನ್ಡೌಟೆಡ್ಲಿ ಮೋದಿ ಈಸ್ ಡಿಫೀಟೆಡ್ ಇನ್ ದಿಸ್ ಎಲೆಕ್ಷನ್. ಪೀಪಲ್ ಆಫ್ ಇಂಡಿಯಾ ಡಿಫೀಟೆಡ್ ಮೋದಿ. ಹಾಗಾಗಿ ಮೋದಿಯವರು ಈ ಚುನಾವಣೆಯಲ್ಲಿ ಸೋತಿದ್ದಾರೆ. ಭಾರತದ ಜನ ಮೋದಿಯವ್ರನ್ನ ಸೋಲಿಸಿದ್ದಾರೆ, ಇದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಆದರೆ ಮೋದಿಯವ್ರನ್ನ ಈ ಭಾರತದ ಜನ ಯಾಕೆ ಸೋಲಿಸಿದರು ಅಥವಾ ಮೋದಿಯವರು ಈ ಚುನಾವಣೆಯಲ್ಲಿ ಯಾಕೆ ಸೋತರು, ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿ ಯಾಕೆ ಸೋತು ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.